ನಮ್ಮನ್ನೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಟಗರುಪಲ್ಲಿ ಇಡೀ ಟೀಮ್ಗೆ ನಾನು ಶುಭಾಶಯ ತಿಳಿಸ್ತೀನಿ. ಯಾಕಂದ್ರೆ ಟ್ರೈಲರ್ ನೋಡಿದಾಗ ಅಷ್ಟೊಂದು ಖುಷಿ ಆಯ್ತು. ಬಟ್ ಮೊನ್ನೆ ಒಂದ್ಸಲಿ ನಾನು ತೋರಿಸ್ದಾಗ ನಾನು ಅದೇ ಹೇಳಿದೆ, ಟಗರುಪಲ್ಲಿ ಅಂತ ಇಟ್ಟಿದ್ದೀನಿ ಅಪ್ಪ, ಟಗರು ಬೋಟಿ ಕಲಿಜಿ ಗಿಲಿಜಿ ಏನಾರು ಹೇಳ್ಬೇಕು ನಾನು ಅಂತಂದ್ಬಿಟ್ಟು. ಬಟ್ ಆಮೇಲೆ ಟ್ರೈಲರ್ ನೋಡ್ಮೇಲೆ ಗೊತ್ತಾಗಿದೆ, ಆಕ್ಚುಲಿ ಅದನ್ನು ಕುಯ್ಯಕ್ಕೆ ಆಗಲ್ಲ, ಆಮೇಲೆ ಏನೋ ವೆಜ್ ಮಾಡಿ ಕಳಿಸಿದ್ದಾಯ್ತು ಅಂತ. ಸೊ ಇದಕ್ಕೆ ಇನ್ನೊಂದು ಹೇಳಬೇಕು, ಈಗ ಬರ್ತಾ ನೋಡ್ಕೊಂಡು ಸೆವೆನ್ ಸ್ಟಾರ್ ಅವ್ರ ಹೆಸರು, ಸೆವೆನ್ ಸ್ಟಾರ್ ಸುಲ್ತಾನ್ ಅವರು, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಷ್ಟು ನೀರು ಹಾಕಿದ್ರು ತಲೆ ಕೊಡಕ್ಲಿಲ್ಲ ಅಂತಂದ್ರೆ ಇನ್ ಯಾವ ಗಟ್ಟಿ ತಲೆ ಇರಬೇಕು ಅದ್ರದ್ದು ಅಂತ ಗೊತ್ತಾಗುತ್ತೆ. ಸೊ ಒಳ್ಳೆ ಚೆನ್ನಾಗಿ ಸಾಕಿದ್ರು ಸರ್, ಆಲ್ ದಿ ಬೆಸ್ಟ್. ಹಾಗೇನೆ ಅಮೃತ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್. ನಮ್ದು ಚಿಕ್ಕ ಇಂಡಸ್ಟ್ರಿ, ಶೊಕ್ ಇಂಡಸ್ಟ್ರಿ, ಹಾಗೇನೆ ನೀಟ್ ಇಂಡಸ್ಟ್ರಿ. ಆದ್ರಿಂದ ನಮಗೆ ಆತ್ಮೀಯ ಸ್ವಾಗತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಈಗ ಜನಗಳಿಗೆ ಕೇಳ್ಕೋಬೇಕು, ನಮ್ ಸೊಗಡಿಲ್ಲ ಅಂತಾರೆ ಆ ಸಿನಿಮಾ ನೋಡೋದು, ಇನ್ನೇನೋ ಇರ್ತದೆ ಅದಿಲ್ಲ ಅಂತ. ಎಲ್ಲಾ ಸೇರಿರೋ ಸಿನಿಮಾ ಇದೆ, ಟ್ರೇಲರ್ ಅಲ್ಲೇ ನೋಡ್ಬೋದು ಅಕ್ಕಿಲ್ಲ ಸಿನಿಮಾ ಏನು ಅಂತ. ನಾನು ಅದೇ ಈಗ ನಾಗಭೂಷಣವ್ರಿಗೆ ಹೇಳ್ತಾ ಇದ್ದೆ, ಮಳ್ಳೊಳ್ಳಿ ಭಾಷೆ ಅಲ್ವಾ ಇದು ಅಂತ. ಆದ್ರೆ ಒಂದು ಪದ ಬಿಟ್ಬಿಟ್ರಲ್ಲ ಸ್ವಾಮಿ ಅಂತಂದೆ. ಬಟ್ ಅದ್ ನಾನು ಹೇಳಕ್ಕಾಗಲ್ಲ, ಸೆನ್ಸಾರ್ ಆಗ್ಬಿಡುತ್ತೆ. ಆದ್ರೂ ಕೂಡ ಪದ ಹಾಕ್ಬೇಕು, ಆಕ್ಚುಲಿ ಯೂಶಲಿ ಎಲ್ಲ ಮಳ್ಳೊಳ್ಳಿ ತುಂಬಾ ಜನ ಯೂಸ್ ಮಾಡೋಂತ ಪದ. ಸೊ ಆತರ ಸೊ ಪ್ರತಿ ಒಂದು ಸೀನು ಈಗ ಏನ್ ನೋಡಿದೀವಿ, ನಗದು ಕಷ್ಟು ಇದೆ. ಸೊ ಈ ಸಿನಿಮಾ ಚೆನ್ನಾಗಾಗ್ಲಿ. ಯಾಕಂದ್ರೆ ಸುಮಾರು ಜನ ಕೇಳ್ತಾರೆ ಹೀರೋಗಳು ಏನ್ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು. ಇವತ್ತು ಎದೆ ಮುಟ್ಕೊಂಡು ಕೆಲವರು ಹೇಳ್ತಾರೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಕಣ ಅಂತ ಹೇಳಿ. ಸೊ ಆ ಥರದ್ರಲ್ಲಿ ಧನಂಜಯ್ಗೆ ನಾನು ತುಂಬಾ ಹೇಳೋದು ಇಷ್ಟನೇ, ಇದು ಮೂರನೇ ಸಿನಿಮಾ.